ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಕಳೆದ ತರಗತಿಯಲ್ಲಿ ಸಾಮಾಜಿಕರಣ ಎಂಬ ಪ ಅಧ್ಯಾಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ವಿ ಈಗ ಒಂಬತ್ತನೇ ತರಗತಿಯ ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರುವಂಥ ಅಧ್ಯಾಯ ಮೂರು ಸಾಮಾಜಿಕ ಬದಲಾವಣೆ ಸಾಮಾಜಿಕ ಬದಲಾವಣೆ ಎಂಬಂಥ ಅಧ್ಯಾಯದ ಬಗ್ಗೆ ನಾವು ಈ ಅವಧಿಯಲ್ಲಿ ಕಲಿಯೋಣ ಈ ಅವಧಿಯಲ್ಲಿ ಬರುವಂತಹ ಈ ಅಧ್ಯಾಯದಲ್ಲಿ ಬ ಅಧ್ಯಯದಲ್ಲಿನ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಮೊದಲನೇದು ಸಂಘರ್ಷ ಹೊಂದಾಣಿಕೆ ಸಹಕಾರ ಸಹಜೀವನ ಸ್ಪರ್ಧೆ ಇವು ಈ ಅಧ್ಯಯದಲ್ಲಿ ಕಲಿಯಬೇಕಾದಂತಹ ಪ್ರಮುಖ ಕಲಿಕಾಂಶಗಳು ಯಾವ್ಯಾವಾಗಾದರೆ ಸಂಘರ್ಷ ಹೊಂದಾಣಿಕೆ ಸಹಕಾರ ಸಹಜೀವನ ಸ್ಪರ್ಧೆ ಇವು ಸಾಮಾಜಿಕ ಬದಲಾವಣೆ ಅಧ್ಯಯನದಲ್ಲಿ ಬರುವಂತಹ ಪ್ರಮುಖ ಕಲಿಕಾಂಶಗಳು ಬದಲಾವಣೆ ಪ್ರಕೃತಿಯ ನಿಯಮ ಬದಲಾವಣೆ ಅನ್ನುವಂಥದ್ದೇನದು ಪ್ರಕೃತಿಯ ನಿಯಮ ಈ ಪ್ರಕೃತಿಯ ನಿಯಮ ಇದರ ಬಗ್ಗೆ ಒಂದು ಕಗ್ಗವನ್ನು ನೋಡೋಣ ಋತುಚಕ್ರ ತಿರುಗುವುದು ಕಾಲನೆದು ಮರುಗುವುದು ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು ಗರ್ಭ ಧರಿಸುವಳು ಮುತಿಸುವುದು ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಮಂಕುತಿಮ್ಮ ಒಂದು ಕಗ್ಗವನ್ನು ನಾವು ನೋಡಿದ್ವಿ ಏನು ಋತುಚಕ್ರ ತಿರುಗುವುದು ನೆನೆದು ಮರುಗುವುದು ಮೃತನ ಮಣ್ಣಿಂದ ಹುಲ್ಲು ಹೊಸ ಹುಲ್ಲು ಮೊಳೆಯುವುದು ಗರ್ಭ ಧರಿಸುವಳು ಮುತಿಸುವುದು ಸತತ ಕೃಷಿಯೋ ಪ್ರಕೃತಿ ಮಂಕು ಮಂಕುತಿಮ್ಮ ಇನ್ನು ಇದರ ಅರ್ಥವನ್ನು ನಾವು ತಾತ್ಪರ್ಯವನ್ನು ಈ ಕಗ್ಗದ ತಾತ್ಪರ್ಯವನ್ನು ನೋಡೋಣ ವಿದ್ಯಾರ್ಥಿಗಳೇ ಏನಪ್ಪ ಅಂದರೆ ಒಂದೊಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬೇರೆ ಬೇರೆ ಋತುಗಳು ಬಂದು ಹೋಗುತ್ತಿರುತ್ತವೆ ಒಂದಾದ ಮೇಲೆ ಒಂದು ಬೇರೆ ಬೇರೆ ಋತುಗಳು ಏನಾಗ್ತವೆ ಬಂದು ಹೋಗುತ್ತಿರುತ್ತವೆ ಕಾಲನ ಎದೆ ಮರುಗುತ್ತದೆ ಜನ ಸಾಯುತ್ತಾರೆ ಕಾಲ ಮರುಗುತ್ತೆ ಮತ್ತೆ ಜನನು ಸಾಯುತ್ತಾರೆ ಆ ಸತ್ತ ಮಣ್ಣಿನಿಂದ ಹೊಸ ಹುಲ್ಲು ಹುಟ್ಟುತ್ತದೆ ಮತ್ತೆ ಹೊಸ ಹುಲ್ಲು ಏನಾಗುತ್ತೆ ಒಂದು ಹುಲ್ಲು ಬತ್ತಿ ಬಾಡಿ ಒಣಗಿ ಹೋಯ್ತು ಅಂದರೆ ಮತ್ತೆ ಹೊಸ ಹುಲ್ಲು ಕೂಡ ಮತ್ತೇನಾಗುತ್ತೆ ಹುಟ್ಟುತ್ತದೆ ಗರ್ಭ ಭೂಮಿ ಗರ್ಭವತಿ ಆಗುತ್ತಾಳೆ ಪುನಃ ಒಂದು ಜೀವಿ ಹುಟ್ಟುತ್ತದೆ ಪ್ರಕೃತಿಯು ನಿರಂತರವಾಗಿ ಮಾಡುತ್ತಲೇ ಇರುತ್ತಾಳೆ ಪ್ರಕೃತಿ ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರುತ್ತಾಳೆ ಒಂದೊಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬೇರೆ ಬೇರೆ ಋತುಗಳು ಬಂದು ಹೋಗುತ್ತಿರುತ್ತವೆ ಕಾಲನ ಎದೆ ಮರುಗುತ್ತದೆ ಜನ ಸಾಯುತ್ತಾರೆ ಆಸತ್ತ ಮಣ್ಣಿನಿಂದ ಹೊಸ ಹುಲ್ಲು ಹುಟ್ಟುತ್ತದೆ ಭೂಮಿ ಗರ್ಭವತಿಯಾಗುತ್ತಾಳೆ ಪುನಃ ಒಂದು ಜೀವ ಹುಟ್ಟುತ್ತದೆ ಪ್ರಕೃತಿಯು ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರುತ್ತಾಳೆ ಪ್ರಕೃತಿ ನಿರಂತರವಾಗಿ ತನ್ನ ಕೆಲಸವನ್ನು ತಾನು ಮಾಡುತ್ತಲೇ ಇರುತ್ತಾಳೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಿದ್ವಿ ಹಾಗೆ ಸಾಮಾಜಿಕ ಬದಲಾವಣೆಯ ಅರ್ಥವನ್ನು ತಿಳಿಯೋಣ ಸೋಷಿಯಲ್ ಚೇಂಜ್ ಸಾಮಾಜಿಕ ಬದಲಾವಣೆ ಶೈಕ್ಷಣಿಕ ಆರ್ಥಿಕ ವೈಜ್ಞಾನಿಕ ಅಥವಾ ತಾಂತ್ರಿಕ ಆವಿಷ್ಕಾರಗಳಿಂದಾಗಿ ಮಾನವನ ಜೀವನ ವಿಧಾನಗಳಲ್ಲಿ ಉಂಟಾದ ಬದಲಾವಣೆಯನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ಸಾಮಾಜಿಕ ಬದಲಾವಣೆ ಎಂದು ಕರೆಯಲಾಗುತ್ತದೆ ಹಾಗಾದರೆ ಸಾಮಾಜಿಕ ಬದಲಾವಣೆ ಅಂದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಾಗ್ಬೋದು ಆರ್ಥಿಕ ಕ್ಷೇತ್ರ ವೈಜ್ಞಾನಿಕ ಅಥವಾ ತಾಂತ್ರಿಕ ಆವಿಷ್ಕಾರಗಳಲ್ಲಿಂದಾಗಿ ಮಾನವನ ಜೀವನ ವಿಧಾನದಲ್ಲಿ ಇವತ್ತೇನಾಗಿದೆ ಉಂಟಾದಂಥ ಬದಲಾವಣೆ ಏನಿದೆಯೋ ಆ ಬದಲಾವಣೆಯನ್ನೇ ನಾವೇನಂತ ಕರಿತೀವಿ ಸಾಮಾಜಿಕ ಬದಲಾವಣೆ ಎಂದು ಕರೆಯಲಾಗುತ್ತದೆ ನಾವು ಇವತ್ತು ಚಿತ್ರವನ್ನು ಗಮನಿಸ್ತಾ ಇದ್ದೀರ ವಿದ್ಯಾರ್ಥಿಗಳೇ ನಾವು ಬ್ರಿಟಿಷರ ಆಳ್ ಆಳ್ವಿಕೆಯಲ್ಲಿದ್ವಿ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಾಗ ನಮಗೆ ಸ ಶಿಕ್ಷಣದಿಂದ ಮತ್ತು ಆರ್ಥಿಕ ವೈಜ್ಞಾನಿಕ ಎಲ್ಲ ಕ್ಷೇತ್ರಗಳಿಂದ ಮತ್ತು ಎಲ್ಲ ವಿಷಯಗಳಿಂದಲೂ ನಾವು ದೂರ ಉಳಿದಿದ್ವಿ ಈಗ ಮತ್ತು ನಾವು ಸ್ವಾತಂತ್ರ್ಯದ ನಂತರದಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯನ್ನು ಹೊಂದಿದ್ದೀವಿ ಅನೇಕ ಆವಿಷ್ಕಾರಗಳು ಆಗಿವೆ ಮತ್ತು ಮಾನವ ಸ್ವತಂತ್ರ ಸಮಾನತೆ ಎಂಬಂತಹ ತತ್ವಗಳನ್ನು ಮತ್ತು ಮೂಲಭೂತ ಹಕ್ಕು ಕರ್ತವ್ಯಗಳನ್ನು ಪರಿಪಾಲನೆ ಮಾಡೋದ್ರ ಮುಖಾಂತರ ಇವತ್ತು ಅನೇಕ ಬದಲಾವಣೆಯನ್ನು ನಾವೆಲ್ಲ ಕ್ಷೇತ್ರಗಳಲ್ಲಿಯೂ ಗಮ್ ಗಮನಿಸ್ತಾ ಇದ್ದೀವಿ ಆದಂಥ ಬದಲಾವಣೆಯನ್ನು ಕೂಡ ನಾವು ಸಾಮಾಜಿಕ ಬದಲಾವಣೆ ಅಂತ ಏನು ಕೂಡ ನಾವು ಹೇಳುವಂಥದ್ದಾಗಿದೆ ಇನ್ನು ಸಾಮಾಜಿಕ ಬದಲಾವಣೆಯ ಮೂಲಗಳು ಬದಲಾವಣೆ ಎನ್ನುವುದು ಪ್ರಮುಖವಾಗಿ ಎರಡು ಮೂಲಗಳಿಂದ ನಡೆಯುತ್ತದೆ ಬದಲಾವಣೆ ಎನ್ನುವುದು ಎರಡು ಪ್ರಮುಖವಾದಂಥ ಮೂಲಗಳಿಂದ ನಡೆಯುತ್ತೆ ಒಂದು ಪ್ರಾಕೃತಿಕ ಕಾರಣಗಳಿಂದಲೂ ಕೂಡ ಬದಲಾವಣೆ ಉಂಟಾಗುತ್ತದೆ ಎರಡನೇದು ಮಾನವ ನಿರ್ಮಿತ ಕಾರಣಗಳಿಂದಲೂ ಕೂಡ ಏನಾಗುತ್ತೆ ಬದಲಾವಣೆಗಳು ಉಂಟಾಗುತ್ತವೆ ಹಾಗಾದರೆ ವಿದ್ಯಾರ್ಥಿಗಳೇ ಸಾಮಾಜಿಕ ಬದಲಾವಣೆಯ ಮೂಲಗಳು ಯಾವ ಎರಡು ಮೂಲಗಳಿಂದ ಸಾಮಾಜಿಕ ಬದಲಾವಣೆ ಉಂಟಾಗುತ್ತೆ ಎರಡು ಮೂಲಗಳಿಂದ ಅವು ಯಾವಪ್ಪ ಅಂದರೆ ಪ್ರಾಕೃತಿಕ ಕಾರಣಗಳು ಮತ್ತು ಮಾನವ ನಿರ್ಮಿತ ಕಾರಣಗಳಿಂದ ಸಾಮಾಜಿಕ ಬದಲಾವಣೆ ಉಂಟಾಗುತ್ತದೆ ನಾವು ಹಾಗಾದರೆ ಸಾಮಾಜಿಕ ಬದಲಾವಣೆಯ ಮೂಲಗಳು ಪ್ರಾಕೃತಿಕ ಮೂಲಗಳ ಕಾರಣ ನೋಡೋಣ ಪ್ರಾಕೃತಿಕ ಕಾರಣಗಳಿಂದ ಹೇಗೆ ಸಾಮಾಜಿಕ ಬದಲಾವಣೆ ಉಂಟಾಗುತ್ತದೆ ಅನ್ನುವಂಥದ್ದ ವಿಷಯವನ್ನು ತಿಳಿಯೋದಾದರೆ ಸಮಾಜದ ಬದುಕಿನಲ್ಲಿ ಅನಿವಾರ್ಯ ಬದಲಾವಣೆ ಉಂಟು ಮಾಡುವ ಘಟನೆಗಳಿದ್ದಾವೆ ಅನಿವಾರ್ಯ ಬದಲಾವಣೆಗಳು ಅನಿವಾರ್ಯವಾದಂತಹ ಬದಲಾವಣೆಗಳು ಅವು ಯಾವಪ್ಪ ಅಂದ್ರೆ ನೀವು ಚಿತ್ರವನ್ನು ಗಮನಿಸ್ತಾ ಇದ್ದೀರ ನೋಡ್ತಾ ಇದ್ದೀರ ವಿದ್ಯಾರ್ಥಿಗಳೇ ಪ್ರಕೃತಿ ಅಂದರೆ ಪ್ರಕೃತಿಯ ವಿಕೋಪಗಳು ಇವು ಅನಿವಾರ್ಯ ಸಮಾಜದ ಬದುಕಿನಲ್ಲಿ ಅನಿವಾರ್ಯವಾದ ಬದಲಾವಣೆಗಳು ಪ್ರಕೃತಿಯ ವಿಕೋಪಗಳು ಇದ್ದಕ್ಕಿದ್ದಂತೆ ಮಳೆ ಬರುವಂಥದ್ದು ಇದ್ದಕ್ಕಿದ್ದಂತೆ ನದಿಗಳು ಮಳೆ ಜಾಸ್ತಿ ಹೆಚ್ಚಾಯಿತು ಅಂದರೆ ನದಿ ನಿಂದ ಪ್ರವಾಹ ಉಂಟಾಗುವಂಥ ಭೂಕಂಪಗಳು ಪ್ರವಾಹಗಳು ಇವೆಲ್ಲವೂ ಕೂಡ ಬ ಅನಿರೀಕ್ಷಿತವಾದಂತಹ ಬದಲಾವಣೆಗಳಾಗ್ತವೆ ಇವು ಪ್ರಕೃತಿಯ ಕಾರಣಗಳು ಅಂದರೆ ಸಾಮಾಜಿಕ ಬದಲಾವಣೆಯ ಮೂಲ ಕಾರಣಗಳಲ್ಲಿ ಪ್ರಕೃತಿಯ ಕಾರಣಗಳಾಗಿರ್ತವೆ ಯಾವ್ಯಾವಾಗದ್ರೆ ಮೂಲ ಕಾರಣಗಳು ಅಂದರೆ ಪ್ರಕೃತಿ ಏನು ಪ್ರಾಕೃತಿಕ ಅಂದರೆ ನೈಸರ್ಗಿಕ ವಿಕೋಪಗಳು ಅಂತ ಏನು ಕರಿತೀವೋ ಅವು ಮತ್ತು ಭೂಕಂಪ ಪ್ರವಾಹಗಳು ಸುನಾಮಿ ಇವೆಲ್ಲವೂ ಕೂಡ ಏನು ಪ್ರಾಕೃತಿಕ ಕಾರಣಗಳು ಸಾಮಾಜಿಕ ಬದಲಾವಣೆಗೆ ಇನ್ನು ಸಾಮಾಜಿಕ ಬದಲಾವಣೆಯ ಮೂಲಗಳಲ್ಲಿ ನಾವು ಮಾನವ ನಿರ್ಮಿತ ಕಾರಣಗಳು ಹೇಗೆ ಕಾರಣಗಳಾಗ್ತವೆ ಅನ್ನೋದನ್ನು ನೋಡೋದಾದರೆ ಹೊಸ ಹೊಸ ಆವಿಷ್ಕಾರಗಳ ಮೂಲಕ ಉಂಟಾಗುವ ಬದಲಾವಣೆಗಳು ಹೊಸ ಹೊಸ ಆವಿಷ್ಕಾರಗಳ ಮೂಲಕ ಮಾನವ ಹೇಗೆ ಹೊಸ ಹೊಸ ಆವಿಷ್ಕಾರಗಳನ್ನು ದಿನನಿತ್ಯ ಅವನು ಬದಲಾವಣೆ ಮಾಡಿಕೊಳ್ತಾನೆ ಅನ್ನುವಂಥದ್ದು ಮಾನವನ ಚಲನಶೀಲತೆ ಮಾನವನ ಕ್ರಿಯಾಶೀಲತೆ ಈ ಎರಡು ಅಂಶಗಳಿಂದ ಕೂಡ ಏನಾಗುತ್ತೆ ಸಾಮಾಜಿಕ ಬದಲಾವಣೆ ಉಂಟಾಗುತ್ತದೆ ಹಾಗೆ ಸಾಮಾಜಿಕ ಬದಲಾವಣೆಯ ಮೂಲಗಳು ಮಾನವ ನಿರ್ಮಿತ ಕಾರಣಗಳಲ್ಲಿ ಗುಲಾಮಗಿರಿ ಜೀತ ಪದ್ಧತಿಗಳ ವಿರುದ್ಧ ಹಾಗೂ ಮಹಿಳಾ ಹಕ್ಕು ದಲಿತ ಹಕ್ಕುಗಳ ಪರವಾದ ಚಳುವಳಿಗಳ ಚಳುವಳಿ ನಡೆಸುವ ನಡೆಸುವ ಮೂಲ ಮೂಲಕ ಸ್ವಾತಂತ್ರ್ಯವನ್ನು ಪಡೆಯಲಾಯಿತು ಅಂದರೆ ನಾವು ಗುಲಾಮಗಿರಿ ಜೀತ ಪದ್ಧತಿಗಳ ವಿರುದ್ಧ ಹಾಗೂ ಮಹಿಳಾ ಹಕ್ಕು ಮತ್ತು ದಲಿತರ ಹಕ್ಕುಗಳ ಪರವಾದಂಥ ಚಳುವಳಿಗಳು ನಡೆಸುವುದರ ಮೂಲಕ ನಾವು ಸ್ವಾತಂತ್ರ್ಯವನ್ನು ಪಡೆಯಲಾಯಿತು ಅಂದರೆ ಗುಲಾಮಗಿರಿ ಪದ್ಧತಿಯನ್ನು ನಿಷೇಧ ಮಾಡುವುದರ ಮೂಲಕ ಜೀತ ಪದ್ಧತಿ ವಿರುದ್ಧ ಹೋರಾಟ ಮಾಡುವುದರ ಮೂಲಕ ಹಕ್ಕುಗಳನ್ನು ಪಡೆಯುವುದರ ಮೂಲಕ ಸ್ವಾತಂತ್ರ್ಯ ಪಡೆಯಲಾಯಿತು ನಂತರ ನಾಗರಿಕ ಹಕ್ಕು ರ ನಾಗರಿಕ ಹಕ್ಕು ರಕ್ಷಣೆ ಮಾಡಿಕೊಳ್ಳಲು ನಮ್ಮ ಹಕ್ಕನ್ನು ನಾವು ನಾಗರಿಕರು ರಕ್ಷಣೆ ಮಾಡಿಕೊಳ್ಳಲು ಹೊಸ ಕಾನೂನುಗಳನ್ನು ಮತ್ತು ಆಡಳಿತ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳಲಾಯಿತು ಅಂದ್ರೆ ಇಲ್ಲಿ ಸಾಮಾಜಿಕ ಬದಲಾವಣೆಯ ಮೂಲ ಮೂಲ ಕಾರಣಗಳಲ್ಲಿ ಮಾನವ ನಿರ್ಮಿತ ಕಾರಣಗಳು ಅಂದ್ರೆ ಈ ಗುಲಾಮಗಿರಿ ಅನ್ನುವಂಥದ್ದು ಮಾನವ ಮಾಡಿಕೊಂಡಂತದ್ದು ಹಾಗೆ ಜೀತ ಪದ್ಧತಿ ಒಬ್ಬ ವ್ಯಕ್ತಿಯನ್ನ ಸತತವಾಗಿ ದುಡಿಮೆಯಲ್ಲಿಟ್ಟುಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಏನಾಗ್ತವೆ ಚಳುವಳಿಗಳ ಮೂಲಕ ಸ್ವಾತಂತ್ರ್ಯವನ್ನ ಪಡೆಯಲಾಗುತ್ತೆ ನಂತರ ನಾಗರಿಕ ಹಕ್ಕು ರಕ್ಷಣೆ ಮಾಡಿಕೊಳ್ಳಲು ಹೊಸ ಕಾನೂನುಗಳನ್ನ ಮತ್ತು ಆಡಳಿತ ವ್ಯವಸ್ಥೆಯನ್ನ ರೂಪಿಸಿಕೊಳ್ಳುವಂಥದ್ದು ಇನ್ನು ಸಾಮಾಜಿಕ ಬದಲಾವಣೆಯ ವ್ಯಾಖ್ಯೆಗಳನ್ನು ಗಮನಸಾಧಿದ್ರೆ ಸಮಾಜ ಪ್ರಸಿದ್ಧ ಏನು ಸಮಾಜಶಾಸ್ತ್ರಜ್ಞರಾದಂತಹ ಮೆಕೇವರ್ ಮೆಕೇವರ್ ಪ್ರಕಾರ ಸಾಮಾಜಿಕ ಬದಲಾವಣೆ ಎಂದರೇನು ಸಾಮಾಜಿಕ ಬದಲಾವಣೆ ಎಂದರೆ ಸಮಾಜ ಶಾಸ್ತ್ರಜ್ಞರಾದಂತಹ ಅವರ ಪ್ರಕಾರ ಸಾಮಾಜಿಕ ಬದಲಾವಣೆ ಎಂದರೆ ಸಾಮಾಜಿಕ ಸಂಬಂಧಗಳಲ್ಲಾಗುವ ಬದಲಾವಣೆಯನ್ನೇ ನಾವೇನಂತ ಕರಿತೀವಿ ಸಾಮಾಜಿಕ ಬದಲಾವಣೆ ಎಂದು ಕರೆಯಲಾಗುತ್ತದೆ ಸಾಮಾಜಿಕ ಸಂಬಂಧಗಳಲ್ಲಾಗುವಂತಹ ಬದಲಾವಣೆ ಸಾಮಾಜಿಕ ಸಂಬಂಧಗಳ ಬಲೆನೇ ಸಮಾಜ ಅಂತ ಕಳೆ ಸಾಮಾಜಿಕ ಸಂಬಂಧಗಳ ಬಲೆಯನ್ನೇ ನಾವು ಸಮಾಜ ಸಾ ಅಂತ ಕರಿವಿ ಸಮಾಜ ಅಂದ್ರೇನು ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿದ ವ್ಯವಸ್ಥೆಯನ್ನು ನಾವು ಸಮಾಜ ಅಂತ ಕರಿತೀವಿ ಅಂಥ ಸಾಮಾಜಿಕ ಸಂಬಂಧಗಳಲ್ಲಾಗುವಂಥ ಈ ಬದಲಾವಣೆಯನ್ನು ನಾವೇನಂತ ಕರಿತೀವಪ್ಪ ಅಂದರೆ ಸಾಮಾಜಿಕ ಬದಲಾವಣೆ ಅಂತ ಹೇಳಿದವರು ಯಾರಪ್ಪ ಅಂದರೆ ಮೆಕ್ಕೆವರಂಬರು ಸಾಮಾಜಿಕ ಬದಲಾವಣೆ ಎಂದು ಹೇಳುತ್ತಾರೆ ಇನ್ನು ಸಾಮಾಜಿಕ ಬದಲಾವಣೆಯ ಲಕ್ಷಣಗಳನ್ನು ನೋಡೋದಾದರೆ ನಿರಂತರವಾದದ್ದು ಸಾಮಾಜಿಕ ಬದಲಾವಣೆ ಅನ್ನುವಂಥದ್ದೇನದು ನಿರಂತರವಾದ ಪ್ರಕ್ರಿಯೆ ಯಾವುದೇ ಸಮುದಾಯ ಸಮಾಜ ಅಥವಾ ಇಲ್ಲಿ ಅದು ಬದಲಾವಣೆಯನ್ನು ಇದೆ ಅದು ನಿರಂತರವಾಗಿರುತ್ತದೆ ನಾವು ಚಿತ್ರವನ್ನು ಗಮನಿಸ್ತಾ ಇದ್ದೋ ವಿದ್ಯಾರ್ಥಿಗಳಲ್ಲಿ ಮೊದಲು ಆದಿಮಾನವ ಆದಿಮಾನವ ಇದ್ದಂಥವೂ ಕಾಡಿನಲ್ಲಿ ಅಲೆಮಾರಿ ಜೀವನ ನಡೆಸ್ತಾ ಇದ್ದ ಬೇಟೆ ಆಡ್ತಾ ಇದ್ದ ಹಂತ ಹಂತವಾಗಿ ಅವನು ಕೃಷಿ ಬಗ್ಗೆ ತಿಳ್ಕೊಂಡ ಬೆಂಕಿ ಬಳ ಬೆಂಕಿಯ ಬಳಕೆ ಈ ರೀತಿ ಹಂತ ಹಂತವಾಗಿ ಅವನು ನಾಗರಿಕ ಜೀವನವನ್ನು ನಡೆಸೋದನ್ನು ಕಲ್ತ ನೀವು ಒಂದೊಂದೇ ಚಿತ್ರವನ್ನು ಗಮನಿಸ್ತಾ ನೋಡ್ರಿ ಅಲ್ಲಿ ಹಂತ ಹಂತವಾಗಿ ಮಾನವ ಹೇಗೆ ಬದಲಾವಣೆಯನ್ನು ಹೊಂದಿದ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಅವನು ಆದಿ ಮಾನವ ಮತ್ತು ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ ಅಲೆಮಾರಿ ಜೀವನವನ್ನು ಮಾಡ್ತಾ ಇದ್ದ ನಂತರದಲ್ಲಿ ಅವನು ಮತ್ತು ಒಂದು ಕಡೆ ನೆಲೆ ಊರುವುದನ್ನು ಕಲಿತ ಬೆಳೆಗಳ ಬಗ್ಗೆ ಕಲಿತ ಕೃಷಿ ಮಾಡುವುದು ಪ್ರಾಣಿ ಸಾಕಾಣಿಕೆಗಳ ಬಗ್ಗೆ ಕಲಿತಾನೆ ನಂತರದಲ್ಲಿ ನಗರಗಳ ನಿರ್ಮಾಣ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳುವಳಿಕೆ ಬರುತ್ತೆ ಈ ರೀತಿ ಹಂತ ಹಂತವಾಗಿ ಮಾನವ ಏನು ಸಮಾಜ ಸಾಮಾಜಿಕವಾಗಿ ಅದು ಬದಲಾವಣೆಯನ್ನು ಹೊಂದ್ತಾ ಇದೆ ಇದು ಸಾಮಾಜಿಕ ಬದಲಾವಣೆ ಅನ್ನುವಂಥದ್ದು ನಿರಂತರವಾದದ್ದು ಹಾಗೆ ಸಾಮಾಜಿಕ ಬದಲಾವಣೆಯ ಎರಡನೇ ಲಕ್ಷಣ ಯಾವುದಪ್ಪ ಅಂದರೆ ಸಾರ್ವತ್ರಿಕವಾದದ್ದು ಅದು ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯಲ್ಲದು ಸರ್ವ ವ್ಯಾಪಕವಾಗಿದೆ ಮತ್ತು ಸಾರ್ವತ್ರಿಕವಾದದ್ದನ್ನು ನಾವು ಇಲ್ಲಿ ನೋಡುತ್ತೇವೆ ಅನೇಕ ಬದಲಾವಣೆಗಳನ್ನು ನಾವು ಗಮನಿಸ್ತೀವಿ ಇನ್ನು ಸಾಮಾಜಿಕ ಬದಲಾವಣೆಯ ಲಕ್ಷಣಗಳಲ್ಲಿ ಮೂರನೇದು ಯಾವುದಪ್ಪ ಅಂದರೆ ರೂಪ ಮತ್ತು ಗತಿ ಒಂದೇ ರೀತಿಯಲ್ಲಿರುವುದಿಲ್ಲ ರೂಪ ಮತ್ತು ಗತಿ ಅನ್ನುವಂಥದ್ದು ಒಂದೇ ರೀತಿಯಲ್ಲಿ ಇರುವುದಿಲ್ಲ ನೋಡ್ತಾ ಇದ್ದೀರಾ ನೀವು ಚಿತ್ರವನ್ನು ಗಮನಿಸ್ತಾ ಇದ್ದೀರಾ ವಿವಾಹ ಪದ್ಧತಿಯನ್ನೇ ನಾವು ತೆಗೆದುಕೊಳ್ಳೋದಾದರೆ ಒಂದೊಂದು ಸಮಾಜದಲ್ಲಿ ಒಂದೊಂದು ವಿಧದ ರೀತಿಯ ನಾವು ವಿವಾಹ ಪದ್ಧತಿಯನ್ನು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀವಿ ಒಂದೇ ರೂಪ ಮತ್ತು ಒಂದು ಗತಿ ಇರೋದೇ ಇಲ್ಲ ಒಂದೊಂದು ರೀತಿಯ ಆಚರಣೆ ವಿಚಾರ ಸಂಸ್ಕೃತಿಯಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ ನಂತರ ಸಾಮಾಜಿಕ ಬದಲಾವಣೆಯ ಲಕ್ಷಣಗಳಲ್ಲಿ ನಾಲ್ಕನೇದು ಯಾವುದಪ್ಪ ಅಂದರೆ ಸಾಮಾಜಿಕ ಸರಪಳಿಗಳಿಂದ ಸಾಮಾಜಿಕ ಬದಲಾವಣೆಯ ಸೃಷ್ಟಿ ಸಾಮಾಜಿಕ ಸರಪಳಿಗಳಿಂದ ಸಾಮಾಜಿಕ ಬದಲಾವಣೆಯ ಸೃಷ್ಟಿಯಾಗುವಂಥದ್ದು ಸಾಮಾಜಿಕ ಸರಪಳಿಯಿಂದ ಅಲ್ಲಿ ಒಳ್ಳೆಯ ಸಾಮಾಜಿಕ ಬದಲಾವಣೆ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆ ಸಮಾಜಶಾಸ್ತ್ರಜ್ಞರಾಗಿರುವ ಪಾರ್ಕ್ ಮತ್ತು ಬರ್ಗೇಸ್ ಬರ್ಗೀಸ್ ರವರು ನಾಲ್ಕು ವಿಧಗಳ ಮೂಲ ನಾಲ್ಕು ವಿಧಗಳ ಮೂಲ ಸಾಮಾಜಿಕ ಪ್ರಕ್ರಿಯೆಗಳನ್ನು ವಿವರಿಸುತ್ತಾರೆ ನೀವು ಚಿತ್ರವನ್ನು ಗಮನಿಸ್ತಾ ಇದ್ದೀರಾ ಯಾರೋ ಸಮಾಜ ಶಾಸ್ತ್ರಜ್ಞರಾಗಿರುವಂತಹ ಪಾರ್ಕ್ ಮತ್ತು ಬರ್ಗಿಸ್ ರವರು ನಾಲ್ಕು ವಿಧಗಳ ವಿಧಗಳ ಮೂಲ ಸಾಮಾಜಿಕ ಪ್ರಕ್ರಿಯೆಗಳನ್ನು ಏನು ಮಾಡ್ತಾರೆ ವಿವರಿಸುತ್ತಾರೆ ಆದರೆ ಸಾಮಾನ್ಯವಾಗಿ ಚರ್ಚೆಗೆ ಒಳಪಡುವಂತಹ ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳೆಂದರೆ ಸಾಮಾನ್ಯವಾಗಿ ಚರ್ಚೆಗೆ ಒಳಪಡುವಂತಹ ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳು ಯಾವಪ್ಪ ಅಂದರೆ ಮೊದನೇದಾಗಿ ಸಂಘರ್ಷ ಹೊಂದಾಣಿಕೆ ಸಹಕಾರ ಸಹಜೀವನ ಸ್ಪರ್ಧೆ ಇವು ಏನಿವು ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆ ಸಾಮಾಜಿಕ ಪ್ರಕ್ರಿಯೆಗಳ ನಾಲ್ಕು ವಿಧಗಳನ್ನು ತಿಳಿಸಿ ಅಂದರೆ ಯಾವ್ಯಾವಪ್ಪ ಹಾಗಾದರೆ ಸಂಘರ್ಷ ಹೊಂದಾಣಿಕೆ ಸಹಕಾರ ಸಹಜೀವನ ಮತ್ತು ಸ್ಪರ್ಧೆ ಇವು ಏನಾಗುತ್ತೆ ಸಾಮಾಜಿಕ ಪ್ರಕ್ರಿಯೆ ನಾಲ್ಕು ವಿಧದ ಮೂಲ ಪ್ರಕ್ರಿಯೆಗಳು ಇವುಗಳನ್ನು ತಿಳಿಸಿದಂಥ ವಿವರಿಸಿದಂತಹ ಸಮಾಜಶಾಸ್ತ್ರಜ್ಞರು ಯಾರಪ್ಪ ಅಂದರೆ ಪಾರ್ಕ್ ಮತ್ತು ಬರ್ಗಿಸ್ ರವರು ಇವುಗಳನ್ನು ತಿಳಿಸಿರುವಂಥದ್ದು ಇನ್ನು ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆ ಅದರಲ್ಲಿ ಸಂಘರ್ಷ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ನಾಲ್ಕು ವಿಧಗಳಂತ ಹೇಳಿದ್ವಲ್ಲ ಸಂಘರ್ಷ ಹೊಂದಾಣಿಕೆ ಸಹಕಾರ ಸಹಜೀವನ ಸ್ಪರ್ಧೆಯೂ ಕೂಡ ಒಂದು ಸಾಮಾಜಿಕ ಪ್ರಕ್ರಿಯೆ ಮೂರು ಏನೋ ವಿಧಗಳ ವಿಧವಾಗಿರ ಮೂಲವಾಗಿರುತ್ತೆ ಸಂಘರ್ಷ ಹೊಂದಾಣಿಕೆ ಸಹಕಾರ ಸಹಜೀವನ ಸ್ಪರ್ಧೆ ಅನ್ನುವಂಥದ್ದು ಇನ್ನು ಸಾಮಾಜಿಕ ಬದಲಾವಣೆ ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆ ಅದರಲ್ಲಿ ನಾವು ಸಂಘರ್ಷ ಒಂದು ಸಂಘರ್ಷ ಅಂದರೆ ಏನಪ್ಪಾ ಅಂದರೆ ಒಂದು ತಂಡ ಅಥವಾ ಗುಂಪು ತಮ್ಮ ಉದ್ದೇಶಗಳನ್ನು ಸಾಧಿಸಲು ನಡೆಸುವ ತಿಕ್ಕಾಟಗಳೇ ಸಾಮಾಜಿಕ ಸಂಘರ್ಷವಾಗಿರುತ್ತದೆ ಸಾಮಾಜಿಕ ಸಂಘರ್ಷ ಅಂದರೆ ಏನಾಗಾದರೆ ಒಂದು ತಂಡ ಇರ್ಬೋದು ಅಥವಾ ಒಂದು ಗುಂಪು ತಮ್ಮ ಉದ್ದೇಶಗಳನ್ನು ಸಾಧಿಸಬೇಕಪ್ಪ ಅದು ಸಣ್ಣ ಉದ್ದೇಶಗಳನ್ನು ಸಾಧಿಸಲು ನಡೆಸುವಂತ ಏನು ಗಲಾಟೆ ಘರ್ಷಣೆ ಅವುಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಸಾಮಾಜಿಕ ಸಂಘರ್ಷ ಎಂದು ಕರಿತೇವೆ ಸಾಮಾಜಿಕ ಸಂಘರ್ಷ ಹಂಗಂದ್ರೆ ಏನು ಸಾಮಾಜಿಕ ಸಂಘರ್ಷ ಅಂದ್ರೆ ಒಂದು ತಂಡ ಅಥವಾ ಗುಂಪು ತಮ್ಮ ಉದ್ದೇಶಗಳನ್ನು ಸಾಧಿಸಲು ನಡೆಸುವ ತಿಕ್ಕಾಟಗಳನ್ನೇ ಸಾಮಾಜಿಕ ಸಂಘರ್ಷ ಎಂದು ಕರೆಯಲಾಗುತ್ತದೆ ಇನ್ನು ಸಂಘರ್ಷಗಳಿಗೆ ಉದಾಹರಣೆಯನ್ನು ಕೊಡೋದಾದರೆ ಇಲ್ಲಿ ಉದಾಹರಣೆಗಳನ್ನು ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಲ್ಲ ಈಜು ಸ್ಪರ್ಧೆ ನಡೀತಾ ಇದೆ ತಮ್ಮ ತಮ್ಮ ಉದ್ದೇಶಗಳಿಗಾಗಿ ಅವರು ಏನು ಮಾಡ್ತಿದ್ದಾರೆ ತಮ್ಮ ಸ ಗೆಲುವಿಗಾಗಿ ತಮ್ಮ ಇದಕ್ಕಾಗಿ ಅವರು ತಿಕ್ಕಾಟಗಳನ್ನು ಮಾಡುವಂಥದ್ದನ್ನೇ ನಾವು ಸಂಘರ್ಷ ಎಂದು ಕರೆಯಲಾಗುತ್ತದೆ ಇನ್ನು ಸಾಮಾಜಿಕ ಪ್ರ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಹೊಂದಾಣಿಕೆ ಅಂದರೆ ಏನಪ್ಪ ಅಂದರೆ ಸಮಾಜದಲ್ಲಿರುವ ವ್ಯಕ್ತಿಗಳು ಮತ್ತು ಗುಂಪುಗಳು ತಮ್ಮ ತಮ್ಮಲ್ಲಿರುವ ಅನೇಕ ಬಗೆಯ ತಿಕ್ಕಾಟಗಳನ್ನು ಪರಸ್ಪರ ಮಾತುಕತೆಯ ಮೂಲಕ ಒನ್ ಒಪ್ಪಂದಕ್ಕೆ ಬಂದು ಬಗೆಹರಿಸಿಕೊಳ್ಳುವುದೇ ಹೊಂದಾಣಿಕೆಯಾಗಿರುತ್ತದೆ ಅವರು ಎಷ್ಟೇ ಅಕ್ಕಪಕ್ಕದಲ್ಲಿದ್ದು ಗುಂಪಲ್ಲಿದ್ದು ಎಷ್ಟೇ ಜಗಳಗಳನ್ನು ಎಷ್ಟೇ ಬಗೆಯ ಕಲಹಗಳನ್ನು ತಿಕ್ಕಾಟಗಳನ್ನು ಮಾಡಿದರೂ ಕೂಡ ಪರಸ್ಪರ ಮಾತುಕತೆಯ ಮೂಲಕ ಒಪ್ಪಂದಗಳ ಮೂಲಕ ಬಗೆಹರಿಸಿಕೊಳ್ಳುವಂತಹದ್ದನ್ನು ಸಮಸ್ಯೆಯನ್ನೇ ನಾವೇನು ಹೇಳ್ಬೋದು ಹೊಂದಾಣಿಕೆ ಅಂತ ಕರಿತೀವಿ ಉದಾಹರಣೆಗೆ ಈಗ ನಾವು ರಾಷ್ಟ್ರಗಳ ನಡುವೆ ಏನು ಗಡಿ ಸಮಸ್ಯೆ ಆಗ್ಬೋದು ನದಿ ವಿವಾದಗಳ ಸಮಸ್ಯೆ ಆಗ್ಬೋದು ಈ ಎಲ್ಲ ಸಮಸ್ಯೆಗಳನ್ನು ನಾವು ಏನು ಮಾಡ್ಬೋದು ಪರಸ್ಪರ ಒಪ್ಪಂದಗಳ ಮೂಲಕ ಮಾತುಕತೆಗಳ ಮೂಲಕ ಅವುಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಏನು ಕರಿಬೋದು ಹೊಂದಾಣಿಕೆ ಅಂತ ಕರಿತೀವಿ ಇನ್ನು ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆಗೆ ಉದಾಹರಣೆಯನ್ನು ನೋಡೋದಾದ್ರೆ ನೀವು ಚಿತ್ರವನ್ನು ಗಮನಿಸ್ತಾ ಇದ್ದೀರಾ ಹೊಂದಾಣಿಕೆಗೆ ಉದಾಹರಣೆಗಳು ಇನ್ನು ಸಾಮಾಜಿಕ ಬದಲಾವಣೆ ಪ್ರಕ್ರಿಯೆಯಲ್ಲಿ ಸಹಕಾರದ ಪಾತ್ರ ಏನು ಸಹಕಾರ ಅಂದ್ರೇನು ಅನ್ನುವುದಾದರೆ ಸಮಾಜದಲ್ಲಿ ಬಹುತೇಕ ಸಾಮಾಜಿಕ ಸಂಬಂಧಗಳು ಕೊಂಡುಕೊಳ್ಳುವಿಕೆಯ ಮೂಲಕ ನಡೆಯುತ್ತಿರುತ್ತವೆ ಸಮಾಜದಲ್ಲಿ ಬಹುತೇಕ ಸಾಮಾಜಿಕ ಸಂಬಂಧಗಳು ಕೊಡುಕೊಳ್ಳುವಿಕೆಯ ಮೂಲಕವೇ ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ಅದನ್ನೇ ನಾವೇನಂತ ಕರಿತೀವಿ ಸಹಕಾರ ಮನೋಭಾವ ಎನ್ನುತ್ತೇವೆ ಒಬ್ರಿಗೊಬ್ಬರು ಕೊಟ್ಟು ತೆಗೆದುಕೊಳ್ಳುವುದು ಈಗ ರಾಷ್ಟ್ರ ರಾಷ್ಟ್ರಗಳ ನಡುವೆ ಇರಲಿ ಎಲ್ಲ ರೀತಿಯಲ್ಲಿ ಎಲ್ಲ ರಾಷ್ಟ್ರವೂ ಪರಿಪೂರ್ಣತೆಯನ್ನು ಹೊಂದಿರುವುದಿಲ್ಲ ಹಾಗಾಗಿ ಒಂದು ರಾಷ್ಟ್ರ ತನ್ನ ಬೇಡಿಕೆಗಳನ್ನು ಪೂರೈಸ್ಕೋಬೇಕಂದ್ರು ಅದರ ಸಂಪನ್ಮೂಲಗಳಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ಅಲ್ಲಿ ಕೊರತೆ ಕಂಡು ಬಂದಾಗ ಅದನ್ನು ಪರಿಹರಿಸ್ಕೊಳ್ಬೇಕು ನೀಗಿಸ್ಕೊಳ್ಬೇಕಪ್ಪ ಅಂದರೆ ಮತ್ತೊಂದು ರಾಷ್ಟ್ರದ ಜೊತೆಗೆ ಅದು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು ಸಹಕಾರವನ್ನು ಪಡೀಲೇಬೇಕಾಗುತ್ತೆ ಹಾಗಾಗಿ ಮಾನವನೂ ಕೂಡ ಸಹ ಅಷ್ಟೇ ಸಮಾಜದಲ್ಲಿ ವ್ಯಕ್ತಿಯ ನಡುವೆ ಮಾನವ ಸಂಘ ಜೀವಿ ಸಮೂಹ ಜೀವಿ ಅವನು ಏಕಾಂಗಿಯಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನಿಗೆ ಒಬ್ಬರ ಸಹಕಾರ ಮತ್ತೊಬ್ಬರಿಗೆ ಅವಶ್ಯಕತೆ ಅವಶ್ಯಕತೆ ಇದೆ ಬೇಕೇ ಬೇಕನ್ನುವಂಥದ್ದು ನೀವು ಇಲ್ಲಿ ಚಿತ್ರವನ್ನು ಗಮನಿಸ್ತಾ ಇದ್ದೀರಾ ಇರ್ಬೆಗಳು ಕೂಡ ತಮ್ಮ ಗೂಡನ್ನು ಕಟ್ಕೊಳ್ಬೇಕಾದ್ರೆ ತಮ್ಮ ಆಹಾರ ಸಂಗ್ರಹಣೆಯಲ್ಲೂ ಕೂಡ ಅವು ಏನು ಮಾಡ್ತವೆ ಒಂದಕ್ಕೊಂದು ಸಹಕಾರ ಮನೋಭಾವನೆಯಿಂದ ಸಹಕಾರದಿಂದ ಅವು ತಮ್ಮ ಆಹಾರ ಸಂಗ್ರಹಣೆ ಆಗ್ಬೋದು ತಮ್ಮ ರಕ್ಷಣೆ ಆಗ್ಬೋದು ಈ ಮಾಡಿಕೊಳ್ಳುವುದನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಹಾಗೆ ಸಹಕಾರ ಎಂದ್ರೇನು ಅಂದರೆ ಸಮಾಜದಲ್ಲಿ ಬಹುತೇಕ ಸಾಮಾಜಿಕ ಸಂಬಂಧಗಳು ಕೊಡುಕೊಳ್ಳುವಿಕೆಯ ಮೂಲ ಮೂಲಕ ನಡೆಸಿಕೊಳ್ಳುತ್ತವೆ ಕೊಡುಕೊಳ್ಳುವಿಕೆಯ ಮೂಲಕ ನಡೆಯುತ್ತಿರುತ್ತದೆ ಇದನ್ನು ನಾವೇನಂತೀವಿ ಸಹಕಾರ ಮನೋಭಾವ ಎಂದು ಕರೆಯಲಾಗುತ್ತದೆ ಸಮಾಜದ ಅಭಿವೃದ್ಧಿಗೆ ಸಹಕಾರದ ಮನೋಭಾವ ಅತ್ಯಂತ ಪ್ರಮುಖವಾಗಿದೆ ಸಹಕಾರ ಅನ್ನುವಂಥದ್ದು ಇದ್ರೆ ಮಾತ್ರ ನಾವು ದೇಶದ ಅಭಿವೃದ್ಧಿ ಆಗ್ಬೋದು ಹಳ್ಳಿಗಳ ಅಭಿವೃದ್ಧಿ ಆಗ್ಬೋದು ಮಾ ಅಭಿವೃದ್ಧಿಗೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು ಇನ್ನು ಸಹಕಾರ ಸಹಕಾರದಲ್ಲಿ ಎರಡು ವಿಧಗಳನ್ನು ನಾವು ಗಮನಿಸ್ತೀವಿ ಒಂದು ಪ್ರತ್ಯಕ್ಷ ಸಹಕಾರ ಇನ್ನೊಂದು ಪರೋಕ್ಷ ಸಹಕಾರ ಸಹಕಾರದಲ್ಲಿ ಎಷ್ಟು ವಿಧಗಳನ್ನು ನೋಡ್ತೀವಿ ನಾವು ಎರಡು ವಿಧಗಳು ಅಂದರೆ ಒಂದು ಪ್ರತ್ಯಕ್ಷ ಸಹಕಾರ ಮತ್ತೊಂದು ಪರೋಕ್ಷ ಸಹಕಾರ ಸಾಮಾಜಿಕ ಬದಲಾವಣೆಯಲ್ಲಿ ಸಹಕಾರದಲ್ಲಿ ಪ್ರತ್ಯಕ್ಷ ಸಹಕಾರ ಮತ್ತು ಪರೋಕ್ಷ ಸಹಕಾರಗಳನ್ನು ಚಿತ್ರ ನೋಡಿ ತಿಳಿಯುವಂತ ತಿಳಿಯೋ ಅನ್ನೋದನ್ನು ನಾವಿಲ್ಲಿ ತಿಳಿಯಬೇಕಾಗುತ್ತೆ ವಿದ್ಯಾರ್ಥಿಗಳೇ ನೋಡ್ತಾ ಇದ್ದೀವಿ ಪರಸ್ಪರ ಪ್ರತ್ಯಕ್ಷ ಸಹಕಾರ ಹೇಗಿರುತ್ತೆ ಮತ್ತು ಪರೋಕ್ಷ ಸಹಕಾರ ಹೇಗಿರುತ್ತೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಬಸ್ಸನ್ನು ಇದ್ದಾರೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳು ಆಹಾರವನ್ನು ಊಟಕ್ಕೆ ಏನೋ ಸರತಿಯಾಗಿ ನಿಂತ್ಕೊಂಡು ಒಬ್ಬೊಬ್ಬರೇ ಪ ಸಹಕಾರದಿಂದ ಮಣ್ಣು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ಕೂಡ ಅವರು ಸಹಕಾರವನ್ನು ಪಡಿತಾ ಇದ್ದಾರೆ ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಸಹಜೀವನದ ಮಹತ್ವ ಏನಪ್ಪ ಅಂದರೆ ಮೊದಲು ನಾವು ಸಹಜೀವನ ಏನು ಅನ್ನೋದನ್ನಾದರೆ ಸಮಾನ ಅವಕಾಶ ಸ್ವಾತಂತ್ರ್ಯ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಗಳಿಂದ ಎಲ್ಲರೂ ಒಟ್ಟಿಗೆ ಬದುಕುವುದೇ ಸಹಜೀವನ ಸಹಜೀವನ ಅನ್ನುವಂಥದ್ದು ಬಹಳ ಮಹತ್ವ ಉಳ್ಳದ್ದು ಒಂದು ಕುಟುಂಬ ಅಭಿವೃದ್ಧಿ ಆಗಬೇಕು ಒಂದು ಹಳ್ಳಿ ರಾಷ್ಟ್ರ ಕೂಡ ಅಭಿವೃದ್ಧಿ ಆಗಬೇಕು ಅಂದರೆ ಸಹಕಾರ ಮನೋಭಾವ ಸಹಜೀವನದ ಮಹಾ ಮಹತ್ವ ಬಹಳ ಮುಖ್ಯ ಅವಶ್ಯಕತೆ ತುಂಬ ಇದೆ ಮಾನವನ ಏನು ಸಮಾನ ಅವಕಾಶ ಸ್ವಾತಂತ್ರ್ಯ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಗಳಿಂದ ಎಲ್ಲರೂ ಒಟ್ಟಾಗಿ ಬದುಕಬೇಕು ಎಲ್ಲರೂ ಒಟ್ಟಾಗಿರಬೇಕು ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅನ್ನುವಂಥ ಮನೋಭಾವನೆ ಸಹಭೋಜನ ಈ ರೀತಿಯ ಸಹಜೀವನ ಏನಾಗುತ್ತೆ ಸಾಮಾಜಿಕ ಬದಲಾವಣೆಯ ಒಂದು ಪ್ರಕ್ರಿಯೆ ಆಗಿರುತ್ತದೆ ಎಲ್ಲರೂ ಸಾ ಸ್ವಾತಂತ್ರ್ಯ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಗಳಿಂದ ಎಲ್ಲರೂ ಒಟ್ಟಾಗಿ ಬದುಕುವುದನ್ನೇ ನಾವು ಸಹಜೀವನ ಎಂದು ಕರೆಯುತ್ತೇವೆ ಸಹಜೀವನಕ್ಕೆ ಉದಾಹರಣೆಯನ್ನು ನೋಡ್ತಾ ಇದ್ದೀರ ಇಲ್ಲಿ ನಮ್ಮಲ್ಲಿ ಅನೇಕ ಧರ್ಮಗಳೇ ಇರಲಿ ಎಷ್ಟೇ ಧರ್ಮಗಳಿದ್ದು ಸಂಸ್ಕೃತಿ ಆಚಾರ ವಿಚಾರ ಏನೇ ಅವೆಲ್ಲವೂ ಕೂಡ ಬಿ ವಿಭಿನ್ನತೆಯಲ್ಲೂ ಕೂಡ ಏಕತೆಯನ್ನು ಕಾಣ್ತೀವಿ ವಿವಿಧ ವೈವಿ ಏನೋ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ರಾಷ್ಟ್ರ ನಮ್ಮದು ಹಾಗಾಗಿ ಸಹಜೀವನ ಬಹಳ ಅವಶ್ಯಕವಾಗಿ ಇರುವಂಥದ್ದು ಇನ್ನು ಸ್ಪರ್ಧೆ ಸ್ಪರ್ಧೆ ಅಂದ್ರೆ ಏನು ನೀವು ಚಿತ್ರವನ್ನು ಗಮನಿಸ್ತಾ ಇದ್ದೀರಾ ನೋಡ್ತಿದ್ದೀರಾ ಓಟದ ಸ್ಪರ್ಧೆ ಆಗ್ಬೋದು ಅಲ್ಲೂ ಕೂಡ ಏನಿದೆ ಪೈಪೋಟಿ ಸ್ಪರ್ಧೆ ಮಾಡಬೇಕು ಗೆಲ್ಲಬೇಕು ಜಯ ಗಳಿಸಬೇಕು ಅನ್ನುವಂಥದ್ದು ಗುರಿಯನ್ನು ಮುಟ್ಟಬೇಕು ಅನ್ನುವಂಥದ್ದು ಹಾಗೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಹಾಗೂ ಮಾನವ ಸಮಾಜದಲ್ಲಿ ಕಂಡುಬರುವ ನಿಯಮರಹಿತ ಅಥವಾ ನಿಯಮ ಸಹಿತ ಪೈಪೋಟಿಯೇ ಸ್ಪರ್ಧೆಯಾಗಿರುತ್ತೆ ನಾವು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಪೈಪೋಟಿಯನ್ನು ಕಾಣ್ತೀವಿ ಕ್ರಿಮಿ ಕೀಟಗಳಲ್ಲಿಯೂ ಕೂಡ ಪೈಪೋಟಿ ಇರುತ್ತೆ ಹಾಗೆ ಮಾನವ ಸಮಾಜದಲ್ಲೂ ಕೂಡ ಕಂಡುಬರುವಂಥ ನಿಯಮ ರಹಿತ ಪೈಪೋಟಿನೂ ನೋಡ್ತೀವಿ ನಿಯಮ ಸಹಿತ ಪೈಪೋಟಿಯನ್ನು ನೋಡ್ತೀವಿ ಇವೆಲ್ಲವನ್ನು ನಾವೇನಂತ ಕರಿತೀವಪ್ಪ ಅಂದರೆ ಸ್ಪರ್ಧೆ ಎಂದು ಕರೆಯಲಾಗುತ್ತದೆ ಸ್ಪರ್ಧೆ ಎಂದು ಕರೆಯಲತ್ತ ಹಾಗಾದರೆ ವಿದ್ಯಾರ್ಥಿಗಳು ಸ್ಪರ್ಧೆ ಎಂದರೇನು ಹಾಗಾದರೆ ಪ್ರಾಣಿ ಪಕ್ಷಿಗಳಲ್ಲೂ ಕ್ರಿಮಿಕೀಟಗಳಲ್ಲೂ ಹಾಗೂ ಮಾನವ ಸಮಾಜದಲ್ಲಿ ಕಂಡುಬರುವ ನಿಯಮರಹಿತ ಅಥವಾ ನಿಯಮ ಸಹಿತ ಪೈಪೋಟಿಯನ್ನೇ ನಾವೇನಂತ ಕರಿತೀವಿ ಸ್ಪರ್ಧೆ ಎಂದು ಕರೆಯುತ್ತೇವೆ ಸ್ಪರ್ಧೆ ಜೀವ ಡಾ ಏನೋ ಡಾರ್ವಿನ್ರವರ ಪ್ರಕಾರ ಜೀವ ವಿಕಾಸವು ಸಂಘರ್ಷ ಮತ್ತು ಸ್ಪರ್ಧೆಯ ನೆಲೆಯಲ್ಲಿ ನಡೆಯುತ್ತಲೇ ಇರುತ್ತದೆ ಹೀಗೆ ನಡೆಯುವಾಗ ಸ್ಪರ್ಧೆಯು ಹೆಚ್ಚಾದಂತೆ ಪ್ರಬಲವಾಗಿರುವುದು ಉಳಿದುಕೊಳ್ಳುತ್ತದೆ ದುರ್ಬಲವಾಗಿರುವುದು ಅಳೆಯುತ್ತದೆ ಸ್ಪರ್ಧೆಯ ಮಹತ್ವದನ್ನು ಈ ಕಗ್ಗದಲ್ಲಿ ನೋಡಿ ಜಗವನ್ನೆಲ್ಲ ಮುದ್ದಿಸಿದಕ್ಕೆಂದು ಕೊರಗದಿರು ಮಗುವು ನಿಮ್ ಪೆತ್ತಂಗೆ ಲೋಕಕ್ಕೆ ಸ್ಪರ್ಧಿ ಹೆಗಲ ಹೊರೆ ಹುಟ್ಟಿದರ್ಗಲ್ ಮಿರು ಮಿರು ಮಿರುತಿರೆ ನಿನ್ನ ರಗಳೆಗಾರಿಗೆ ಬಿಡುವೋ ಮಂಕುತಿಮ್ಮ ಕಗ್ಗದ ತಾತ್ಪರ್ಯವನ್ನು ನೋಡೋಣ ವಿದ್ಯಾರ್ಥಿಗಳೇ ಈ ಜಗತ್ತಿನಲ್ಲಿ ನನ್ನನ್ನು ಯಾರೂ ಮುದ್ದಿಸುವುದಿಲ್ಲವೆಂದು ಕೊರಗಬೇಡ ಈ ಮಾತನ್ನು ನಿನ್ನ ಮನಸ್ಸಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊ ನಿನ್ನ ಎತ್ತ ತಂದೆ ತಾಯಿಗಳಿಗೆ ಮಾತ್ರ ನೀನು ಮಗು ಈ ಲೋಕ ನಿನ್ನನ್ನು ಪ್ರತಿ ಕೆಲಸದಲ್ಲೂ ಸ್ಪರ್ಧಿಯಾಗಿ ಕಾಣುತ್ತದೆ ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಅವರವರ ಎಗಲ ಮೇಲಿರುವ ಭಾರ ಸಾಕಾಗಿರುವಾಗ ನಿನ್ನ ರಗಳೆಗಳನ್ನು ಕೇಳುವುದಕ್ಕೆ ಯಾರಿಗೂ ಬಿಡುವಿಲ್ ಬಿಡುವಿರುವುದಿಲ್ಲ ಅಲ್ವಾ ಜಗತ್ತಿ ನಾವು ತಂದೆ ತಾಯಿಗಳಿಗಷ್ಟೇ ಮಗು ಆದರೆ ಲೋಕ ನಮ್ಮನ್ನು ಹೇಗೆ ನೋಡುತ್ತಪ್ಪ ಅಂದರೆ ಪ್ರತಿ ಕೆಲಸದಲ್ಲೂ ನಮ್ಮನ್ನು ಸ್ಪರ್ಧಿಗಳನ್ನಾಗಿಯೇ ನೋಡುತ್ತದೆ ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಅವರವರ ಹೆಗಲ ಮೇಲೆ ಭಾರ ಸಾಕ್ ಭಾರವೇ ಸಾಕಾಗಿರುವಾಗ ಅವರವರ ಜವಾಬ್ದಾರಿಗಳೇ ಸಾಕಾಗಿರುವಾಗ ವಿದ್ಯಾರ್ಥಿಗಳೇ ಸಾಮಾಜಿಕ ಬದಲಾವಣೆಯ ಮೂಲಗಳು ನಾವು ಹೇಳಿದ್ವಿ ಹೊಸ ಹೊಸ ಆವಿಷ್ಕಾರಗಳ ಮೂಲಕ ಉಂಟಾಗುವಂತಹ ಬದಲಾವಣೆಗಳು ಅಂತ ಹೇಳಿದ್ವಿ ಅಂದರೆ ಮಾನವ ನಿರ್ಮಿತ ಕಾರಣಗಳು ಸ ಮಾನವನ ಚಲನಶೀಲತೆ ಅವನ ಚಲನಶೀಲತೆಯು ಕೂಡ ಸಾಮಾಜಿಕ ಬದಲಾವಣೆಗೆ ಕಾರಣ ಆಗುವಂಥದ್ದು ಕ್ರಿಯಾಶೀಲತೆ ಮಾನವನ ಕ್ರಿಯಾಶೀಲತೆ ಅಂದರೆ ಹೊಸ ಹೊಸ ವಸ್ತುಗಳ ಆವಿಷ್ಕಾರಗಳಲ್ಲಿ ಉದಾಹರಣೆಗೆ ನಾವು ಮೊದಲು ಪ್ರಾಚೀನ ಕಾಲದಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತಪ್ಪ ಅಂದರೆ ನಾವು ಯಾವುದೇ ವಸ್ತುಗಳನ್ನು ಮಾಡಬೇಕು ಅಂದರೆ ನಾವು ಸ್ವತಃ ಕೂಡ ಅಂದರೆ ಎಲೆಕ್ ಎಲೆಕ್ಟ್ರಾನಿಕ್ ಅಂದರೆ ವಿದ್ಯುತ್ ಉಪಕರಣಗಳನ್ನು ಬಳಸ್ತಾ ಇರಲಿಲ್ಲ ಆದರೆ ಈಗ ಮನುಷ್ಯನ ಆವಿಷ್ಕಾರಗಳಿಂದ ಎಲ್ಲ ವಸ್ತುಗಳು ಅಡುಗೆ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಇವತ್ತು ಎಲೆಕ್ ಏನು ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ವಸ್ತುಗಳನ್ನು ಬಳಕೆ ಹೆಚ್ಚಾಗ್ತಾ ಇದೆ ಈ ರೀತಿಯ ಕ್ರಿಯಾಶೀಲತೆಯು ಕೂಡ ಮಾನವನ ಸಾಮಾಜಿಕ ಬದಲಾವಣೆಗೆ ಒಂದು ಕಾರಣವಾಗಿರುತ್ತದೆ ಸಾಮಾಜಿಕ ಬದಲಾವಣೆಯಲ್ಲಿ ಮಾನವ ನಿರ್ಮಿತ ಕಾರಣಗಳಲ್ಲಿ ಕಾಲಗಳಂದರೆ ನಾವು ಗುಲಾಮಗಿರಿ ಪದ್ಧತಿ ಜೀತ ಪದ್ಧತಿ ಇವೆಲ್ಲವೂ ಮಾನವನೇ ಮಾಡಿಕೊಂಡಂತಹ ಪದ್ಧತಿಗಳು ಮಹಿಳೆಯರ ಹಕ್ಕು ದಲಿತರ ಹಕ್ಕುಗಳ ಪರವಾದಂತಹ ಚಳುವಳಿ ನಡೆಸುವ ಮೂಲಕ ಸ್ವಾತಂತ್ರ್ಯವನ್ನು ಪಡೆಯುವಂಥದ್ದು ನಂತರ ನಾಗರಿಕ ಹಕ್ಕು ರಕ್ಷಣೆ ಮಾಡಿಕೊಳ್ಳಲು ಹೊಸ ಕಾನೂನುಗಳನ್ನು ಮತ್ತು ಆಡಳಿತ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಲಾಗುವಂಥದ್ದು ಇವೆಲ್ಲವೂ ಮಾನವ ನಿರ್ಮಿತ ಕಾರಣಗಳಿಂದ ಆದಂಥ ಸಾಮಾಜಿಕ ಬದಲಾವಣೆಗಳು ಇನ್ನು ಸಾಮಾಜಿಕ ಬದಲಾವಣೆಯ ಬಗ್ಗೆ ವ್ಯಾಖ್ಯೆಯನ್ನು ನೋಡೋದಾದರೆ ಮೆಕೆವರ್ ಪ್ರಕಾರ ಸಾಮಾಜಿಕ ಬದಲಾವಣೆ ಹೇಳ್ತಾರೆ ಸಾಮಾಜಿಕ ಬದಲಾವಣೆಯಲ್ಲಾಗುವ ಇನ್ನು ಸಾಮಾಜಿಕ ಸಂಬಂಧಗಳಲ್ಲಾಗುವ ಬದಲಾವಣೆಯನ್ನೇ ಸಾಮಾಜಿಕ ಬದಲಾವಣೆ ಎಂದು ಕರೆಯಲಾಗುತ್ತದೆ ಸಾಮಾಜಿಕ ಸಂಬಂಧಗಳಲ್ಲಾಗುವ ಬದಲಾವಣೆಯೇ ಸಾಮಾಜಿಕ ಬದಲಾವಣೆ ವಿದ್ಯಾರ್ಥಿಗಳಾಗ ಸಾಮಾಜಿಕ ಬದಲಾವಣೆ ಅಂದ್ರೇನು ಸಾಮಾಜಿಕ ಸಂಬಂಧಗಳಲ್ಲಾಗುವ ಬದಲಾವಣೆಯೇ ಸಾಮಾಜಿಕ ಬದಲಾವಣೆ ಎಂದು ಹೇಳಿದವರು ಯಾರಾಗಾದರೆ ಮೆಕೆಯವರವರು ಸಮಾಜಶಾಸ್ತ್ರಜ್ಞರಾದಂತಹ ಮೆಕೆಯವರ ಪ್ರಕಾರ ಸಾಮಾಜಿಕ ಬದಲಾವಣೆ ಸಾಮಾಜಿಕ ಸಂಬಂಧಗಳಲ್ಲಾಗುವ ಬದಲಾವಣೆ ಇನ್ನು ಸಾಮಾಜಿಕ ಬದಲಾವಣೆಯ ಲಕ್ಷಣಗಳ್ಯಾವು ಸಾಮಾಜಿಕ ಬದಲಾವಣೆಯು ನಿರಂತರವಾದದ್ದು ಸಾಮಾಜಿಕ ಬದಲಾವಣೆ ಅದು ನಿರಂತರವಾದದ್ದು ಸಾಮಾಜಿಕ ಬದಲಾವಣೆಯ ಲಕ್ಷಣಗಳಲ್ಲಿ ಎರಡನೇದು ಸಾರ್ವತ್ರಿಕವಾದ ಸಾಮಾಜಿಕ ಬದಲಾವಣೆ ಅನ್ನುವಂಥದ್ದು ಸಾರ್ವತ್ರಿಕವಾದದ್ದು ಸಾಮಾಜಿಕ ಬದಲಾವಣೆಯು ರೂಪ ಮತ್ತು ಗತಿ ಒಂದೇ ರೀತಿಯಲ್ಲಿರುವುದಿಲ್ಲ ಸಾಮಾಜಿಕ ಬದಲಾವಣೆಯ ರೂಪ ಮತ್ತು ಗತಿ ಒಂದೇ ರೀತಿ ಇರುವುದಿಲ್ಲ ಹಾಗೆ ಸಾಮಾಜಿಕ ಬದಲಾವಣೆಯ ಲಕ್ಷಣಗಳಲ್ಲಿ ಸಾಮಾಜಿಕ ಬದಲಾವಣೆಯು ಸಾಮಾಜಿಕ ಸರಪಳಿಗಳಿಂದ ಸಾಮಾಜಿಕ ಬದಲಾವಣೆ ಸೃಷ್ಟಿಯಾಗುತ್ತದೆ ಸಾಮಾಜಿಕ ಬದಲಾವಣೆ ಯಾವುಗಳಿಂದ ಸೃಷ್ಟಿಯಾಗುತ್ತಪ್ಪ ಅಂದರೆ ಸಾಮಾಜಿಕ ಸರಪಳಿಗಳಿಂದ ಸಾಮಾಜಿಕ ಬದಲಾವಣೆ ಸೃಷ್ಟಿಯಾಗುತ್ತದೆ ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ನಾವು ನಾಲ್ಕು ಮೂ ವಿಧದ ನಾಲ್ಕು ವಿಧಗಳ ಮೂಲಕ ಸಾಮಾಜಿಕ ಪ್ರಕ್ರಿಯೆಯನ್ನು ವಿವರಿಸ್ತೀವಿ ಅದು ಪಾರ್ಕ್ ಮತ್ತು ಬರ್ಗೆ ಬರ್ಗೀಸ್ರವರು ಸಮಾಜಶಾಸ್ತ್ರಜ್ಞರು ಹೇಳುವ ರೀತಿಯಲ್ಲಿ ಸಂಘರ್ಷ ಹೊಂದಾಣಿಕೆ ಸಹಕಾರ ಸಹಜೀವನ ಸ್ಪರ್ಧೆ ಇವುಗಳ ಮೂಲಕ ಸಾಮಾಜಿಕ ಪ್ರಕ್ರಿಯೆಯ ಮೂಲಗಳಾಗಿರ್ತವೆ ಈ ಮೂಲಗಳ ಮುಖಾಂತರ ಸಾಮಾಜಿಕ ಬದಲಾವಣೆ ಆಗುವಂಥದ್ದು ಸಂಘರ್ಷ ಹೊಂದಾಣಿಕೆ ಸ್ಪರ್ಧೆ ಸಹಕಾರ ಸಹಜೀವನ ಹಾಗೆ ಸಾಮಾಜಿಕ ಬದಲಾವಣೆ ಸಂಘರ್ಷ ಅಂದ್ರೆ ಏನಾಗಾದ್ರೆ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಒಂದ್ಸಲ ನಿಮಗೆ ಸಂಘರ್ಷ ಅಂದ್ರೆ ಏನು ಅಂತ ಹೇಳಿದ್ದೀನಿ ಅದನ್ನು ಒಂದು ತಂಡ ಅಥವಾ ಗುಂಪು ತಮ್ಮ ಉದ್ದೇಶಗಳನ್ನು ಸಾಧಿಸಲು ನಡೆದು ನಡೆಸುವಂತಹ ತಿಕ್ಕಾಟಗಳನ್ನು ನಾವೇನಂತ ಕರಿತೀವಿ ಸಾಮಾಜಿಕ ಸಂಘರ್ಷ ಎಂದು ಕರೆಯುತ್ತೇವೆ ಇನ್ನು ಸಾಮಾಜಿಕ ಹೊಂದಾಣಿಕೆ ಅಂದ್ರೇನು ಸಮಾಜದಲ್ಲಿರುವ ವ್ಯಕ್ತಿಗಳು ಮತ್ತು ಗುಂಪುಗಳು ತಮ್ಮ ತಮ್ಮಲ್ಲಿರುವ ಅನೇಕ ಬಗೆಯ ತಿಕ್ಕಾಟಗಳನ್ನು ಪರಸ್ಪರ ಮಾತುಕತೆಯ ಮೂಲಕ ಒಪ್ಪಂದಕ್ಕೆ ಬಂದು ಬಗೆಹರಿಸಿಕೊಳ್ಳೋದನ್ನ ನಾವೇನಂತ ಕರಿತೀವಿ ಹೊಂದಾಣಿಕೆ ಎಂದು ಕರೆಯುತ್ತೇವೆ ಹಾಗಾದರೆ ಸಹಕಾರ ಅಂದ್ರೇನು ಇವೆಲ್ಲ ಮೌಲ್ಯಮಾಪನದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಒಂದು ಅಂಕ ಕೇಳ ಸಹಕಾರ ಎಂದರೇನು ಅಂದರೆ ಸಮಾಜದಲ್ಲಿ ಬದುಕು ಬಹುತೇಕ ಸಾಮಾಜಿಕ ಸಂಬಂಧಗಳು ಕೊಡುಕೊಳ್ಳುವಿಕೆಯ ಮೂಲಕ ನಡೆಯುತ್ತಿರುತ್ತವೆ ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಸಹಕಾರ ಎಂದು ಕರೆಯುತ್ತೇವೆ ಸಹಕಾರ ಅಂದರೆ ಏನಾಗಿದ್ರೆ ಸಮಾಜದಲ್ಲಿ ಬಹುತೇಕ ಸಾಮಾಜಿಕ ಸಂಬಂಧಗಳು ಕೊಡುಕೊಳ್ಳುವಿಕೆಯ ಮೂಲಕ ನಡೆಯುತ್ತವೆ ಇದನ್ನು ಸಹಕಾರ ಎಂದು ಕರೆಯುತ್ತೇವೆ ಸಹಕಾರದಲ್ಲಿ ಎಷ್ಟು ವಿಧಗಳನ್ನು ನೋಡ್ತೀವಿ ನಾವು ಪ್ರತ್ಯಕ್ಷ ಸಹಕಾರ ಪರೋಕ್ಷ ಸಹಕಾರ ಎಂದು ಎರಡು ವಿಧಗಳನ್ನು ನಾವು ನೋಡುತ್ತೇವೆ ಹಾಗೆ ಸಹಜೀವನ ಅಂದರೆ ಏನಾಗಿದ್ರೆ ಮಾನವನ ಅವಕಾಶ ಅಂದರೆ ಸಮಾನ ಅವಕಾಶ ಸ್ವಾತಂತ್ರ್ಯ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಗಳಿಂದ ಎಲ್ಲರೂ ಒಟ್ಟಿಗೆ ಬದುಕುವುದೇ ಸಹಜೀವನ ಸಮಾನ ಅವಕಾಶಗಳು ಸ್ವಾತಂತ್ರ್ಯ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಗಳಿಂದ ಎಲ್ಲರೂ ಒಟ್ಟಾಗಿ ಬಾಳುವುದು ಅಥವಾ ಬದುಕುವುದನ್ನು ನಾವೇನಂತ ಕರಿತೀವಿ ಸಹಜೀವನ ಎಂದು ಕರೆಯಲಾಗುತ್ತೆ ಇನ್ನು ಸ್ಪರ್ಧೆ ಅಂದ್ರೇನು ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಹಾಗೂ ಮಾನವ ಸಮಾಜದಲ್ಲಿ ಕಂಡುಬರುವ ನಿಯಮರಹಿತ ಅಥವಾ ನಿಯಮ ಸಹಿತ ಪೈಪೋಟಿಯನ್ನು ನಾವೇನಂತ ಕರಿತೀವಿ ಸ್ಪರ್ಧೆ ಎಂದು ಕರೆಯುತ್ತೇವೆ ಇಲ್ಲಿ ಡಾರ್ವಿನ್ರವರು ಹೇಳುವಂಥ ಪ್ರಕಾರ ಜೀವ ವಿಕಾಸವು ಸಂಘರ್ಷ ಮತ್ತು ಸ್ಪರ್ಧೆಯ ನೆಲೆಯಲ್ಲಿ ನಡೆಯುತ್ತಿರುತ್ತದೆ ಹೀಗೆ ನಡೆಯುವಾಗ ಸ್ಪರ್ಧೆಯು ಹೆಚ್ಚಾಗುತ್ತದೆ ಪ್ರಬಲವಾಗಿಯೂ ಉಳಿದುಕೊಳ್ಳುತ್ತದೆ ದುರ್ಬಲವಾಗಿಯೂ ಅಳಿಯುತ್ತದೆ ಎಂದು ಹೇಳಲಾಗುತ್ತದೆ ಏನಪ್ಪ ಅಂದರೆ ಜೀವ ವಿಕಾಸದಲ್ಲಿ ಸಂಘರ್ಷವೂ ಇರುತ್ತೆ ಸ್ಪರ್ಧೆನೂ ಇರುತ್ತೆ ಆ ಸ್ಪರ್ಧೆ ನಡೀತಾನೇ ಇರುತ್ತೆ ಹೀಗೆ ನಡೆಯುವಾಗ ಸ್ಪರ್ಧೆಯಲ್ಲಿ ಹೆಚ್ಚು ಪ್ರಬಲವಾಗಿರುವಂತಹರು ಏನಾಗ್ತಾರೆ ಉಳಿದುಕೊಳ್ತಾರೆ ದುರ್ಬಲದಾಗಿರುವರು ಅಳಿತಾರೆ ಉದಾಹರಣೆ ಈಗ ಸಿಂಹ ಅದು ಪ್ರಬಲ ಇತ್ತು ಆ ಪ್ರಾಣಿ ಅಂದರೆ ಅದು ಆ ಹೋರಾಟದಲ್ಲಿ ಗೆಲ್ಲುತ್ತೆ ಮೊಲ ಅದು ಏನು ತನ್ನ ಸಾಮರ್ಥ್ಯದಲ್ಲಿ ಅದು ಪ್ರಬಲತೆ ಇಲ್ಲಪ್ಪ ದುರ್ಬಲವಾಗಿತ್ತು ಅಂದ್ರೆ ಅದೇನಾಗುತ್ತೆ ಅಳೆಯುತ್ತೆ ಪ್ರಬಲವಾಗಿದ್ದು ಉಳಿಯುತ್ತೆ ಏನಾಗುತ್ತೆ ಅಳೆಯುತ್ತದೆ ಇನ್ನು ಜಗತ್ತಿನಲ್ಲಿ ನನ್ನನ್ನು ಯಾರೂ ಮುದ್ದಿಸುವುದಿಲ್ಲ ಎಂದು ಕೊರಗಬೇಡಿ ಅಲ್ವಾ ಈ ಮಾತನ್ನು ನಿಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಳ್ಬೇಕು ನಮ್ಮನ್ನು ಈ ಜಗತ್ತಿನಲ್ಲಿ ಯಾರೂ ಮುದ್ದಿಸ್ತಿಲ್ಲ ಅಂತ ನಾವು ಕೊರಗೋದು ಬೇಡ ಎತ್ತ ತಂದೆ ತಾಯಿಗಳಿಗೆ ಮಾತ್ರ ನಾವು ಏನೋ ಮಗು ಅಂದರೆ ಎತ್ತ ತಂದೆ ತಾಯಿಗಳಿಗೆ ಮಾತ್ರ ಮಗು ಲೋಕ ನಮ್ಮನ್ನು ಹೇಗೆ ನೋಡುತ್ತೆ ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಅದು ಸ್ಪರ್ಧಿಯಾಗಿ ನಮ್ಮನ್ನು ಕಾಣುತ್ತದೆ ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಅವರವರ ಹೆಗಲ ಮೇಲೆ ಇರುವ ಭಾರ ಸಾಕಾಗಿರುವಾಗ ನಮ್ಮ ರಗಳೆಗಳನ್ನು ನಿಮ್ಮ ರಗಳೆಗಳನ್ನು ಕೇಳುವುದಕ್ಕೆ ಬೇರೆ ಯಾರಿಗೂ ಬಿಡುವಿರುವುದಿಲ್ಲ ಅಂದರೆ ಬೇರೆ ಬೇರೆ ನಮ್ಮ ಈಗ ಎಲ್ಲರಿಗೂ ಅವರವರದೇ ಆದ ಜವಾಬ್ದಾರಿ ಸಮಸ್ಯೆಗಳಿದ್ದಾಗ ನಿನ್ನ ಸಮಸ್ಯೆಯನ್ನು ಯಾರೂ ಕೇಳುವುದಿಲ್ಲ ಲೋಕ ನಮ್ಮನ್ನು ಹೇಗೆ ನೋಡುತ್ತೆ ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ನಮ್ಮನ್ನು ಸ್ಪರ್ಧಿಯಾಗಿಯೇ ಕಾಣುತ್ತದೆ ಎಂಬುವಂಥದ್ದನ್ನು ಇದು ತೈ ಕಗ್ಗದ ತಾತ್ಪರ್ಯವಾಗಿರುತ್ತದೆ